ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವು ರಾಜ್ಯದ 28 ಜಿಲ್ಲೆಗಳಲ್ಲಿ ಸ್ಪರ್ಧೆಗಿಳಿದಿದ್ದು ಆಸಕ್ತ ಆಕಾಂಕ್ಷಿಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿದೆ. ಜನವರಿ 6 ಮತ್ತು 7 ರಂದು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಂದರ್ಶನ ನಡೆಯಲಿದೆ ಎಂದು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೇಶವಮೂರ್ತಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನಲ್ಲಿ ಕೆಆರ್ಎಸ್ ಪಕ್ಷದ ಮೇಲೆ ಜನರ ಒಲವು ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸಲಾಗುವುದು. ಸೋಮವಾರಪೇಟೆ ತಾಲೂಕು ಘಟಕ ರಚನೆಯಾಗಿದ್ದು ಉಳಿದ ತಾಲೂಕುಗಳಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಶೀಘ್ರದಲ್ಲೇ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ನವೀನ್ ಕುಮಾರ್, ನಂಜುಂಡ, ಪ್ರಭುಸ್ವಾಮಿ, ಶಂಭುಲಿಂಗ ಹುಕ್ಕೇರಿ, ನಿಂಗರಾಜು ಹಾಜರಿದ್ದರು. ಒಂದು ಘೋಷಣೆ ಮಾಡಿ ಬೇರೆ ಯಾವುದಕ್ಕೂ ಹೊರಗಿಂದ ಬಂದು ನಮಗೆ ಸ್ಪರ್ಧೆಗೆ ನಾವು ಅಭ್ಯರ್ಥಿಯಾಗಿ ನಿಂತೀವಿ ಅಂದರೆ 10,000 ಒಂದು ಶುಲ್ಕವನ್ನು ನಿಗದಿಪಡಿಸಿ ಇಲ್ಲಿ ನಾವು ಸ್ಪರ್ಧೆಗಳಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಯಾವುದೇ ನಮ್ಮ ಈ ವಿಚಾರವಾಗಿ 6 ಅಥವಾ 7 ನಮ್ಮ ಬೆಂಗಳೂರು ಮುಖ್ಯ ಕಚೇರಿಯಲ್ಲಿ ನಮ್ಮ ರಾಜಧಾನಿ ನಗರ ಅಲ್ಲಿ ಬಂದು 6 ಮತ್ತು 7ನೇ ತಾರೀಕು ಏನು ಇದೊಂದು ಸಂದರ್ಶನ ನಡೀತಿದೆ. ಒಂದು ಭಾಗವಹಿಸಿ ಅಂತ ಹೇಳ್ತಾ ಇಲ್ಲಿ ಕೊಡಗಿನಲ್ಲಿ ಯಾರಾದರೂ ಸ್ಪರ್ಧೆ ಮಾಡಲು ಆಕಾಂಕ್ಷಿಗಳಿದ್ದು ಅಲ್ಲಿ ಬಂದು ಸಂದರ್ಶನಕ್ಕೆ ಭೇಟಿ ನೀಡಬೇಕಾಗಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು. ಇವತ್ತು ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಕ್ಕೂ ಕೂಡ ನಮ್ಮ ಕೆಆರ್ಎಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿಯ ನಮ್ಮ ಕೊಡಗು ಜಿಲ್ಲೆಯ ಸ್ಥಳೀಯರು ಏನು ನಮ್ಮ ಲೋಕಸಭಾ ಚುನಾವಣೆಗೆ ಏನಾದರೂ ಸ್ಪರ್ಧಿಸಬೇಕು ಅನ್ನೋರಿದ್ರೆ ಖಂಡಿತವಾಗ್ಲೂ ನಮ್ಮ ಕೆಆರ್ಎಸ್ ಪಕ್ಷದ ಇದೇ 6ನೇ ತಾರೀಕು ಮತ್ತು 7ನೇ ತಾರೀಕು ಮುಖ್ಯ ಕಚೇರಿಯಲ್ಲಿ ಬೆಂಗಳೂರು ರಾಜಾಜಿನಗರ ಮುಖ್ಯ ಕಚೇರಿಯಲ್ಲಿ ಸಂದರ್ಶನ ನಡೀತಾ ಇದೆ. ದಯವಿಟ್ಟು ಇದೇ ಶನಿವಾರ ಮತ್ತು ಭಾನುವಾರ ಬರುವಂಥವರು ಖಂಡಿತವಾಗಿ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಇವತ್ತು ಏನು 3 ಪಕ್ಷಗಳು JCP ಪಕ್ಷಗಳು ಅಂತ ಹೇಳ್ತೀವಿ, ಇವತ್ತು ಎಷ್ಟು ಭ್ರಷ್ಟಾಚಾರ ಮಾಡಿ ಮತ್ತು ಎಷ್ಟು ಅನಾನುಕೂಲಗಳು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರವಾಗಿ ಒಂದು ಹೋರಾಡ್ತಾ ಇರತಕ್ಕಂಥ ಒಂದು ಪಕ್ಷ ಅಂದರೆ KRS ಪಕ್ಷ. ಈ KRS ಪಕ್ಷಕ್ಕೆ ನೀವು ಒಂದು ಪ್ರಾಮಾಣಿಕನಾಗಿ ನಮ್ಮಿಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡ್ತೀನಿ, ಇಲ್ಲಿ ಯಾವುದೇ ಒಂದು ನಮ್ಮದು ಭ್ರಷ್ಟಾಚಾರ ಮಾಡಲ್ಲ, ನಾನು ಮುಕ್ತವಾಗಿ ನಾನು ಚುನಾವಣೆ ಎದುರಿಸ್ತೀನಿ ಅಂದರೆ ಇಲ್ಲಿ ಯಾವುದೋ ಹಣ ಖರ್ಚು ಮಾಡಬೇಕಾದೇನಿಲ್ಲ. ಹಾಗಾಗಿ ನಮ್ಮ KRS ಪಕ್ಷ ನಿಮಗೆ ಯಾವುದೇ ಬಿ ಫಾರ್ಮ್ಗೆ ಹಣ ತೆಗೆದುಕೊಳ್ಳದೆ ನಿಮ್ಮನ್ನು ಮುಕ್ತವಾಗಿ ಬಹಿರಂಗವಾಗಿ ನಿಮಗೆ ಬಿ ಫಾರ್ಮ್ ಕೊಟ್ಟು ಕೆಲಸ ಮಾಡಿಸುತ್ತೆ. ದಯವಿಟ್ಟು ಬಂದು ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಿ ಅಂತ ನಾವು ನಮ್ಮ ಇಲ್ಲಿ ಕೊಡಗು ಮಹಾಜನತೆಯಲ್ಲಿ ನಮ್ಗೆ ಹೇಳ್ಕೊಳ್ತೇವೆ.